ತುಮಕೂರು ನಗರ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸೊಗಡು ಶಿವಣ್ಣ ಅವರಿದಾರಲ್ಲ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನೋಡಿ ಈ ಬಂಡಾಯದ ಬೇಗುದಿಯಲ್ಲಿ ಬಿಜೆಪಿ ಬೇಯ್ತಾ ಇದೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸೊಗಡು ಶಿವಣ್ಣ. ಜ್ಯೋತಿ ಗಣೇಶ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ತುಮಕೂರು ನಗರ ಬಿಜೆಪಿಯಲ್ಲಿ ಭಿನ್ನ ಮತ ಸ್ಫೋಟಗೊಂಡಿರೋದನ್ನ ಗಮನಿಸ್ತಾ ಇದೀವಿ. ಇದು ತುಮಕೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಬಿಜೆಪಿಯ ಹಲವಾರು ನಾಯಕರು ಬಹಳ ಟಿಕೆಟ್ ಆಕಾಂಕ್ಷಿಗಳಾಗಿದ್ರಲ್ಲ, ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರಲ್ಲ, ಅವರಿಗೆ ನಿರಾಸೆ ಆಗಿಬಿಟ್ಟಿದೆ. ಅಂತವರೆಲ್ಲರೂ ಕೂಡ ಬಂಡಾಯ ಎದ್ದಿದ್ದಾರೆ. ಅದರಲ್ಲಿ ಸೊಗಡು ಶಿವಣ್ಣ ಕೂಡ ಒಬ್ಬರು. ನನಗೆ ಟಿಕೆಟ್ ಕೈ ತಪ್ಪಲು ನಾಲ್ಕು ಜನ ಕಾರಣ ಅಂತ ಹೇಳಿದ್ದಾರೆ. ನೋಡಿ, ತುಮಕೂರಿನಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ ಮಾತನಾಡಿದ್ದಾರೆ, ನನಗೆ ಟಿಕೆಟ್ ಕೈ ತಪ್ಪಲು ನಾಲ್ಕು ಜನ ಕಾರಣ. ಸಂಸದ ಜಿ ಎಸ್ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್, ರವಿಶಂಕರ್ ಹೆಬ್ಬಾಕ, ಸುರೇಶ್ ಗೌಡನೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಇಲ್ಲಿ ಸೊಗಡು ಶಿವಣ್ಣ ಅವರು. ನನ್ನ ಜೀವ ಇರೋವರೆಗೂ ಕಾಂಗ್ರೆಸ್ಗೆ ಹೋಗಲ್ಲ, ಮಾಜಿ ಪ್ರಧಾನಿ ದೇವೇಗೌಡರು ಸೀನಿಯರ್, ನಾವು ಜೂನಿಯರ್ಗಳು. ಬೆಂಬಲಿಗರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅಂತ ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಕಡೆ ಇದೆ ಆಗ್ತಾ ಇದೆ. ಬಿಜೆಪಿಯ ಎರಡು ಪಟ್ಟಿ ರಿಲೀಸ್ ಆಯಿತು. ಮೊದಲ ಪಟ್ಟಿ ರಿಲೀಸ್ ಆದ ಬೆನ್ನಲ್ಲೇ ಎಷ್ಟರ ಮಟ್ಟಿಗೆ ಅಸಮಾಧಾನ ಭುಗಿಲೆದ್ದಿತ್ತು ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ. ಲಕ್ಷ್ಮಣ ಸೌದಿ ಅವರು ಕೂಡ ಬಂಡಾಯ ಎದ್ದಿದ್ದಾರೆ. ಇದರ ಜೊತೆಗೆ ಈಗ ಸೊಗಡು ಶಿವಣ್ಣ ಅವರು ಕೂಡ, ಬಹಳಷ್ಟು ಜನ ಇದ್ದಾರೆ ಬಂಡಾಯ ಎದ್ದಿರುವಂತ ನಾಯಕರುಗಳು. ಹಾಗಾದ್ರೆ ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಅವರು ಏನ್ ಮಾತನಾಡಿದ್ರು ಕೇಳೋಣ ಬನ್ನಿ. ಶಿವಣ್ಣಗೆ ಟಿಕೆಟ್ ಕೊಟ್ಬಿಟ್ರೆ ನನಗೆ ಮಂತ್ರಿಗೆ ಹೋಗ್ಬಿಡುತ್ತೆ, ನನಗೆ ಮಂತ್ರಿಗೆ ಹೋಗುತ್ತೆ. ಅವ್ರ ಜೊತೆ ಕೊಟ್ಬಿಟ್ಟು ಹೇಳ್ತಾರೆ. ಇವರೆಲ್ಲ ಎಂ ಎಲ್ ಎ ಇರ್ಬೋದು, ಎಂ ಪಿ ಇರ್ಬೋದು, ಅಲ್ಲಿರ್ತಕ್ಕಂಥ ರಾಜಕಾರಣಿ ಇರ್ಬೋದು, ಗ್ರಾಮಾಂತರದಲ್ಲಿ. ನಾನು ಹೇಳ್ತೀನಲ್ಲ, ಮೂರಕ್ಕೆ ಮೂರು ಸತ್ಯ, ಮೂರಕ್ಕೆ ಮೂರು ಪಾಲು ಗ್ರಾಮಾಂತರಕ್ಕಿರ್ತಕ್ಕಂಥ ರಾಜಕಾರಣಿನೇ ಹೇಳಿದರು. ಶಿವಣ್ಣಗೆ ಟಿಕೆಟ್ ಕೊಟ್ಬಿಟ್ರೆ, ಶಿವಣ್ಣಗೆ ಟಿಕೆಟ್ ಕೊಟ್ಬಿಟ್ರೆ ನನಗೆ ಮಂತ್ರಿಗೆ ಹೋಗ್ಬಿಡುತ್ತೆ. ಸುರೇಶ್ ಗೌಡ್ ಅದೇ ತರ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ರವಿಕುಮಾರ್ ಅಂತ, ರವಿ ಅಂತ, ರವಿಶಂಕರ್ ಅಂತ, ಇವರೆಲ್ಲರೂ ರಾಜಕೀಯ ನನ್ನ ಜೀವನ ಮುಂದೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಮಾಡಿರ್ತಕ್ಕಂಥದ್ದು ಜೀವ ಇರೋದು. ಕಾಂಗ್ರೆಸ್ಗೆ ಹೋಗೋದಿಲ್ಲ ನೋಡಪ್ಪ, ಜೆ ಡಿ ಎಸ್ ಆಗಲಿ ಇತರೆ ಯಾರೇ ಪಕ್ಷಗಳಾಗಲಿ, ಯಾಕೆ ನೀವು ಅದನ್ನು ಕೇಳಿದ್ರೆ ನಾನು ಹೇಳಬೇಕು ಅಂತಂದರೆ, ಜೆ ಡಿ ಎಸ್ ಆಗೋದಕ್ಕೆ ಮೊದಲು ನಾನು ದೇವೇಗೌಡರು ಜೈಲಾಗಿದ್ದು, ಅವರು ಸೀನಿಯರು, ನಾನು ಜೂನಿಯರು. ನಾವು ಜನತಾ ಪಾರ್ಟಿ ಮಾಡಿ ಬಂದಂಥ ಜನ, ಜನತಾ ಪಾರ್ಟಿ ಮಾಡ್ಕೊಂಡು ಬಂದಂಥ ಪರಿಸ್ಥಿತಿ ಒಳಗೆ ಏನು ಒಳಗಡೆ ಒಬ್ಬರಿಗೊಬ್ಬರಿಗೆ ಡಿಸ್ಪ್ಯೂಟ್ ಆಯಿತು, ನೀವು ಆರ್ ಎಸ್ ಎಸ್ ತಾನೆ ಬರಬಾರಿ ಅಂದರು. ನಾವು ಆರ್ ಎಸ್ ಎಸ್ ತಾನಲ್ಲ, ಬಿ ಜೆ ಪಿ ಮಾಡ್ಕೊಂಡು, ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡು. ಅದಕ್ಕೋಸ್ಕರ ನಮ್ಮ ಬಾಂಧವ್ಯ ಎಲ್ಲ ಒಂದು ಕಡೆಗಿದೆ, ಎಲ್ಲ ಒಂದು ಕಡೆಗಿದೆ. ಅದೇ ಥರ ಈಗ ನೀವು ಹೇಳಿರಿ, ಅದು ಯಾವುದು ಇನ್ನೊಂದು ಯೋಜನೆ ಗಣೇಶಿ ಬ್ರಾಕೆಟ್ನಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಮಂತ್, ಎರಡು ಪಟ್ಟಿ ರಿಲೀಸ್ ಆಯಿತು ಬಿಜೆಪಿಯದ್ದು, ಅದಾದ ನಂತರ ಬಹಳಷ್ಟು ಕಡೆ ಭಿನ್ನ ಮತ ಸ್ಫೋಟಗೊಂಡಿದೆ. ಬಹಳ ಪ್ರಮುಖವಾಗಿ ಸೊಗಡು ಶಿವಣ್ಣ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಕಳೆದ ಬಾರಿ ಕೂಡ ಸೊಗಡು ಶಿವಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು, ಆದರೆ ಆರ್ ಎಸ್ ಎಸ್ನ ಕೆಲವರು ಅವ್ರನ್ನ ಸಮಾಧಾನಗೊಳಿಸಿದ್ರು ಅಂತ ಹೇಳಿ ಅವತ್ತು ಅವರು ಏನು ಸ್ಪರ್ಧೆ ಇದೆ ಹಿಂದೆ ಸರಿದ್ರು. ಆದರೆ ಈಗ ಏನು 2023 ಚುನಾವಣೆಯಲ್ಲಿ ಕೂಡ ನಾನು ಬಿಜೆಪಿಯ ಖಚಿತ ಅಭ್ಯರ್ಥಿ ಆಗ್ತೇನೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ಕೊಂಡಿದ್ರು. ಆದರೆ ಅವರಿಗೆ ಟಿಕೆಟ್ ಮಿಸ್ ಆಗಿದ್ರಿಂದಾಗಿ ಅವರು ಈಗಾಗಲೇ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿರುವಂಥದ್ದು, ಮತ್ತು ಇಲ್ಲಿ ಪ್ರಮುಖವಾಗಿ ಅವರು ಯಾವ ಪಕ್ಷಕ್ಕೆ ಸೇರ್ತಾರೆ ಅನ್ನೋಂಥದ್ದು ಇಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಮತ್ತು ಈ ಏನು ಸೊಗಡು ಶಿವಣ್ಣ ಅವ್ರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ನಾಲ್ಕು ಜನರು ಕಾರಣ ಅಂತ ಹೇಳ್ತಾ ಇರೋದು, ಏನು ಹಾಲಿ ಸಂಸದರಾಗಿರುವಂತ ಜಿ ಎಸ್ ಬಸವರಾಜ್ ಅವರು ಇರ್ಬೋದು, ಮತ್ತೆ ತುಮಕೂರು ನಗರದ ಹಾಲಿ ಶಾಸಕರಾಗಿರುವಂತ ಜ್ಯೋತಿ ಗಣೇಶ್ ಅವರು ಇರ್ಬೋದು, ಏನು ಜಿಲ್ಲಾಧ್ಯಕ್ಷರಾಗಿರುವಂತ ರವಿಕುಮಾರ್ ಅವರು ಇರ್ಬೋದು, ಮತ್ತೆ ಗ್ರಾಮಾಂತರದ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಮೇಲೆ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು, ಏನು ಸುರೇಶ್ ಗೌಡ ಅವರಿಗೆ ಮಂತ್ರಿಗಿರಿ ತಪ್ಪುವ ಒಂದು ಹಿನ್ನೆಲೆಯಲ್ಲಿ ಸೊಗಡು ಶಿವಣ್ಣ ಅವರು ಗೆದ್ದಿದೆ, ಆದ್ರೆ ಸುರೇಶ್ ಗೌಡ ಅವರಿಗೆ ಮಂತ್ರಿಗಿರಿ ಸಿಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ
ಪ್ರಮುಖವಾಗಿ ಅವರು ನನಗೆ ಟಿಕೆಟ್ ಕೈ ತಪ್ಪಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಸೊಗಡು ಶಿವಣ್ಣ ಅವರು ಏನು ನಾನು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೆ ಹೋಗುದಿಲ್ಲ ಅಂತ ಹೇಳಿರುವಂಥದ್ದು. ಮತ್ತೊಂದು ವಿಚಾರ ಏನಂತಂದ್ರೆ ನಾನು ದೇವೇಗೌಡರ ಜೊತೆಗೆ ಚೆನ್ನಾಗಿದ್ದೇನೆ, ಅವರು ಹಿರಿಯರು, ನಾನು ಜೂನಿಯರ್ ಆಗಿದ್ದೆ, ಅವರು ಸೀನಿಯರ್ ಆಗಿಲ್ಲ ಅನ್ನೋ ಒಂದು ಮಾತುಗಳನ್ನ ಆಡ್ತಿರೋದು. ಸೊಗಡು ಶಿವಣ್ಣ ಅವರ ಈ ಒಂದು ಮಾತಿನ ಮರ್ಮ ಏನು, ಹಿಂದೆ ಜನತಾ ಪರಿವಾರದಲ್ಲಿ ಇದ್ವಿ ಅನ್ನೋ ಒಂದು ಮಾತಿನ ಮರ್ಮ, ಇಲ್ಲ ಒಂದ್ ಕಡೆ ಸೊಗಡು ಶಿವಣ್ಣ ಅವರು JDS ಸೇರ್ತಾರ ಅನ್ನೊಂದು ಏನು ಊಹಾಪೋಹಗಳು ಕೂಡ ಓಡಾಡ್ತಾ ಇರುವಂತದ್ದು. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಇಲ್ಲಿ ಈಗಾಗಲೇ JDS ನಲ್ಲಿ ಗೋವಿಂದ ರಾಜು ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ, ಆದ್ರೆ ಗೋವಿಂದ ರಾಜು ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿ ಸೊಗಳು ಶಿವಣ್ಣ ಅವರಿಗೆ ಸಿ ಫಾರಂ ಅನ್ನು ನೀಡಿ JDS ಟಿಕೆಟ್ ನೀಡ್ತಾರ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಮತ್ತು ಏನು ಸೊಗಳು ಶಿವಣ್ಣ ಅವರು ಈಗಾಗಲೇ ಏನು ಸ್ವಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಏನು ಶಾಸಕರಾಗಿರುವಂತ ಜ್ಯೋತಿ ಗಣೇಶ್ ಅವರು ಹಲವು ಅಕ್ರಮಗಳನ್ನ ಮಾಡಿದ್ದಾರೆ, 1,000 ಕೋಟಿಗೂ ಹೆಚ್ಚು ಅಕ್ರಮ ನಡೆದಿದೆ ಅಂತ ಹೇಳಿ ಅವ್ರ ಮೇಲೆ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಮತ್ತೆ ಈ ಆಕ್ರೋಶವನ್ನ ಹೊರ ಹಾಕಿದ್ರಿಂದಲೇ ಕೂಡ ಹಿಂದೆ ಕೂಡ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ರಿಂದಲೇ ನನಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಒಂದು ಮಾತು ಕೂಡ ಹೇಳಿರುವಂಥದ್ದು. ಮತ್ತೆ ಈಗಾಗಲೇ ಏನು BJPಯಲ್ಲಿ ಟಿಕೆಟ್ ನೀಡಿದ್ದಾರೆ, ಭ್ರಷ್ಟರಿಗೆ ಟಿಕೆಟ್ ನೀಡುವಲ್ಲಿ BJP ಸಕ್ರಿಯವಾಗಿದೆ ಅಂತ ಹೇಳಿ ಕೂಡ ಸೊಗಡು ಶಿವಣ್ಣ ಅವರು ಆರೋಪವನ್ನು ಮಾಡಿರುವಂಥದ್ದು. ರಾಮು,